ಸ್ನೇಹಿತರೆ, ನಮ್ಮ ಕೆಲವು ವಿಡಿಯೋಗಳಲ್ಲಿ ನಾವು ನಿಮಗೆ ಬೆಳ್ಳುಳ್ಳಿಗೆ ಸಂಬಂಧಿಸಿದಂಥ ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಮತ್ತು ಬೆಳ್ಳುಳ್ಳಿಗೆ ಸಂಬಂಧಿಸಿದಂಥ ಕೆಲವು ಉಪಾಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಈ ಬೆಳ್ಳುಳ್ಳಿಯಲ್ಲಿ ಇಷ್ಟು ಶಕ್ತಿ ಇರುತ್ತದೆ ಅಂದರೆ ಚಿಟಿಕೆ ಹೊಡೆಯೋದ್ರಲ್ಲಿ ಇದ್ದು ನಕಾರಾತ್ಮಕ ಶಕ್ತಿಗಳನ್ನು ನಾಶಗೊಳಿಸುತ್ತದೆ. ಹಾಗಾಗಿ ಇಂದು ನಾವು ನಿಮಗೆ ಬೆಳ್ಳುಳ್ಳಿಗೆ ಸಂಬಂಧಿಸಿದಂಥ ಕೆಲವು ಉಪಾಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ಬೆಳ್ಳುಳ್ಳಿಯ ಉಪಾಯವು ನಿಮಗೆ ಹಲವಾರು ರೀತಿಯ ಸಮಸ್ಯೆಗಳಿಂದ ಆಚೆ ಬರಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ಎಲ್ಲ ಕಷ್ಟಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಇದ್ದು ದೂರ ಮಾಡುತ್ತದೆ. ಇಲ್ಲಿ ಆರ್ಥಿಕ ಉನ್ನತಿಯಾಗಲು ಯಾವ ರೀತಿಯ ಪ್ರಯೋಗ ಮಾಡಬೇಕು, ವ್ಯಾಪಾರ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಯಾವ ರೀತಿಯ ಉಪಾಯವನ್ನು ಮಾಡಬೇಕು, ಒಂದು ವೇಳೆ ನೀವು ಸ್ಟೂಡೆಂಟ್ ಆಗಿದ್ದರೆ ಅಭ್ಯಾಸ ಮಾಡಲು ಮನಸ್ಸಾಗ್ತಾ ಇಲ್ಲ ಅಂದರೆ ಇಂಥ ಸಮಸ್ಯೆಗಳಿಂದಲೂ ಸಹ ಆಚೆ ಬರಲು ಇಲ್ಲಿ ಬೆಳ್ಳುಳ್ಳಿಯ ಪ್ರಯೋಗವನ್ನು ನೀವು ಮಾಡಬಹುದು. ಮೊದಲನೆಯ ಉಪಾಯ ಏನಿದೆ ಅಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ರಕಾರದ ನೆಗೆಟಿವ್ ಎನರ್ಜಿಗಳೇನಾದರೂ ಇದ್ದರೆ, ಒಂದು ವೇಳೆ ತಂತ್ರದ ತೊಂದರೆಗಳೇನಾದರೂ ಹೆಚ್ಚಾಗಿದ್ದರೆ ಈ ಪ್ರಯೋಗವನ್ನು ನೀವು ಮಾಡಿ ನೋಡಿ. ಮನೆಯಲ್ಲಿರುವಂಥ ಮ್ಯಾಟ್ ಕೆಳಗಡೆ ನೀವು ಒಂದು ಬೆಳ್ಳುಳ್ಳಿಯ ಪೀಸನ್ನು ಇಡಬೇಕು. ಇದರ ಬಗ್ಗೆ ನೀವು ಯಾರಿಗೂ ಸಹ ಹೇಳಬಾರದು. ಈ ಬೆಳ್ಳುಳ್ಳಿಯ ಫಿಟಕರಿಯ ರೀತಿಯ ಕೆಲಸವನ್ನು ಮಾಡುತ್ತದೆ. ಈ ಫಿಟಕರಿಗಳು ಸಹ ನಕಾರಾತ್ಮಕ ಶಕ್ತಿಗಳನ್ನು ತನ್ನೊಳಗೆ ಎಳೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತವೆ. ಇದೇ ರೀತಿಯಾಗಿ ಬೆಳ್ಳುಳ್ಳಿ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುವಂಥ ಕೆಲಸವನ್ನು ಮಾಡುತ್ತವೆ. ಯಾಕಂದರೆ ಸ್ನೇಹಿತರೆ, ಮನೆಯ ಒಳಗಡೆ ಹಲವಾರು ರೀತಿಯ ಜನರು ಪ್ರವೇಶ ಮಾಡ್ತಾ ಇರ್ತಾರೆ. ಕೆಲವರು ತಪ್ಪಾದ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಬರ್ತಾರೆ, ಕೆಲವರು ಒಳ್ಳೆಯ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಮನೆಯ ಒಳಗಡೆ ಬರ್ತಾ ಇರ್ತಾರೆ. ತಪ್ಪು ವಿಚಾರಗಳನ್ನು ಇಟ್ಕೊಂಡು ಬರುವಂಥ ವ್ಯಕ್ತಿಗಳ ಮೂಲಕ ನಿಮಗೆ ನಷ್ಟ ಆಗ್ತಾ ಇರುತ್ತೆ. ಜೀವನದಲ್ಲಿ ಆಗುತ್ತಿರುವಂಥ ಪ್ರಗತಿಗಳು ನಿಂತು ಹೋಗುತ್ತವೆ. ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಕೆಟ್ಟ ದೃಷ್ಟಿಗಳು ಅಂಟುತ್ತವೆ. ಒಂದು ವೇಳೆ ನೀವು ಕಾಲನ್ನು ಒರೆಸುವಂಥ ಮ್ಯಾಟ್ ಕೆಳಗಡೆ ಏನಾದರೂ ನೀವು ಬೆಳ್ಳುಳ್ಳಿಗಳನ್ನು ಇಟ್ಟರೆ, ಅದರಲ್ಲಿ ಒಂದು ಚಿಕ್ಕ ಬೆಳ್ಳುಳ್ಳಿಯ ತುಂಡನ್ನು ಇಡಬೇಕು. ಇದು ನಕಾರಾತ್ಮಕ ಶಕ್ತಿಗಳನ್ನು ವಿಚಾರಗಳನ್ನು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತದೆ. ಇಲ್ಲಿ ಯಾವುದೇ ರೀತಿಯ ಭೂತ ಪ್ರೇತಗಳು ಸಹ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಇನ್ನು ಎರಡನೇ ಉಪಾಯ ಏನಿದೆ ಅಂದರೆ, ಇಲ್ಲಿ ನೀವು ಆರ್ಥಿಕ ಸ್ಥಿತಿಯಲ್ಲಿ ಉನ್ನತಿಯನ್ನು ಮಾಡಿಕೊಳ್ಬಹುದು. ಇಲ್ಲಿ ಧನ ಸಂಪತ್ತನ್ನು ಕೂಡ ಪಡೆದುಕೊಳ್ಳಬಹುದು. ಧನಪ್ರಾಪ್ತಿಗಾಗಿ ಇಲ್ಲಿ ನೀವು ಒಂದು ಕಾರ್ಯವನ್ನು ಮಾಡಿರಿ. ಇಲ್ಲಿ ನೀವು ಹಣವನ್ನು ಇಡ್ತಾ ಇರ್ತೀರೋ, ಯಾವ ಕಪಾಟ್ನಲ್ಲಿ ಇಡ್ತಾ ಇರ್ತೀರೋ, ಇದರ ನಾಲ್ಕು ದಿಕ್ಕಿನಲ್ಲಿ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿನಂತೆ ವಾರದಲ್ಲಿ ಒಂದು ಬಾರಿಯಾದರೂ ಅಥವಾ 15 ದಿನದಲ್ಲಿ ಒಂದು ಬಾರಿ ನಾಲ್ಕು ದಿಕ್ಕಿನಲ್ಲಿ ಕಪಾಟ್ ಒಳಗಡೆ 4 ಪೀಸ್ ಬೆಳ್ಳುಳ್ಳಿಗಳನ್ನು ಇಡಬೇಕು. ಇವು ನಿಮ್ಮ ಧನ ಸಂಪತ್ತನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತವೆ. ಒಂದು ವೇಳೆ ಮನೆಗೆ ಏನಾದರೂ ದೋಷ ಅಂದ್ಕೊಂಡ್ರೆ, ಯಾರ್ದಾದರೂ ಕೆಟ್ಟ ದೃಷ್ಟಿಗಳು ಅಂದ್ಕೊಂಡ್ರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಲಕ್ಷ್ಮಿಗೂ ಕೂಡ ದೃಷ್ಟಿಗಳು ಅಂಟುತ್ತವೆ. ಒಂದು ವೇಳೆ ನಿಮ್ಮ ಮನೆಯ ಲಕ್ಷ್ಮಿಗೆ ಏನಾದರೂ ದೃಷ್ಟಿ ಅಂದ್ಕೊಂಡಿದ್ರೆ ಇಲ್ಲಿ ನಿಮ್ಮ ಉನ್ನತಿ ಕೂಡ ನಿಂತಿರುತ್ತದೆ. ಇದರರ್ಥ ನೀವು ವಿಕಾಸವನ್ನು ಮಾಡಲು ಸಾಧ್ಯ ಆಗ್ತಾ ಇರೋದಿಲ್ಲ. ಇಂದು ನೀವು ಯಾವ ಪೊಸಿಷನ್ನಲ್ಲಿ ಇರಬೇಕಾಗಿತ್ತೋ ಆ ಪೊಸಿಷನ್ನಲ್ಲಿ ನೀವು ಇಲ್ಲ. ಇಲ್ಲಿ ನೀವು ಹಣ ಇಡುವಂಥ ಕಪಾಟ್ನಲ್ಲಿ 4 ದಿಕ್ಕಿನಲ್ಲಿ 4 ಪೀಸ್ ಬೆಳ್ಳುಳ್ಳಿಗಳನ್ನು ಏನಾದರೂ ಇಟ್ಟರೆ, ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿನಂತೆ 4 ದಿಕ್ಕಿನಲ್ಲಿ 4 ಪೀಸ್ಗಳನ್ನು ಇಡಬೇಕು. ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಗತಿ ಆಗುತ್ತದೆ ಅನ್ನೋದನ್ನು ಸದಾ ನೀವೇ ನೋಡುವಿರಿ. ಇನ್ನು ಮೂರನೇದಾಗಿ, ಯಾರಿಗೆ ಅಭ್ಯಾಸ ಮಾಡಲು ಮನಸ್ಸಾಗ್ತಾ ಇರೋದಿಲ್ವೋ, ಒಂದು ವೇಳೆ ನೀವು ಯಾವುದೇ ಕಾರ್ಯವನ್ನು ಮಾಡಲು ಹೋದಾಗ ಅದರಲ್ಲಿ ಏನಾದರೂ ಅಸಫಲತೆ ಕಾಣ್ತಾ ಇದ್ದರೆ, ಆ ಕೆಲಸಗಳಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ, ಇಂಥ ಸ್ಥಿತಿಯಲ್ಲಿ ನೀವು ಏನು ಮಾಡಬೇಕಂದ್ರೆ, ನೆಗೆಟಿವ್ ವಿಷಯಗಳನ್ನಂತೂ ನಮಗೆ ಕಂಡುಹಿಡಿಯಲು ಸಾಧ್ಯ ಆಗ್ತಾ ಇರೋದಿಲ್ಲ. ಇಂಥ ವ್ಯಕ್ತಿಗಳು ಏನು ಮಾಡಬೇಕಂದ್ರೆ, ಮಲಗುವ ಮುನ್ನ ತಲೆದಿಂಬಿನ ಕೆಳಗಡೆ ಒಂದು ಬೆಳ್ಳುಳ್ಳಿಯ ಪೀಸನ್ನು ಇಟ್ಕೊಂಡು ಮಲಗಬೇಕು. 7 ದಿನಗಳಾದ ನಂತರ ಇದನ್ನು ಬದಲಿಸಬೇಕು. ಅಂದರೆ 7 ದಿನಗಳ ತನಕ ಇದನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ನಂತರ ಇದನ್ನು 7 ದಿನ ಆದ ನಂತರ ಹರಿಯುತ್ತಿರುವಂಥ ನದಿಯಲ್ಲಿ ಬಿಟ್ಟು ಬರಬೇಕು. ಇಲ್ಲಿ ನಿಮಗೆ ಏನಾದರೂ ಕೆಟ್ಟ ಶಕ್ತಿಗಳೇನಾದರೂ ಅಂಟಿಕೊಂಡಿದ್ದರೆ, ನೆಗೆಟಿವಿಟಿಗಳು ಏನಾದರೂ ಅಂಟಿಕೊಂಡಿದ್ದರೆ, ಆ ಎಲ್ಲ ಶಕ್ತಿಗಳು ನಾಶ ಆಗುತ್ತವೆ. ನಂತರ ನಿಮ್ಮ ಭಾಗ್ಯೋದಯ ಆಗಲು ಶುರುವಾಗುತ್ತದೆ. ಇದರ ಅರ್ಥ ಎಲ್ಲ ರೀತಿಯ ಲಾಭಗಳು ನಿಮಗೆ ಸಿಗಲು ಶುರುವಾಗುತ್ತವೆ. ಮಾಹಿತಿ ಇಷ್ಟಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರೆಯದಿರಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.